ಮಂಗಳೂರು ನಗರದಲ್ಲಿ ಮತ್ತೆ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ. ನಗರದ ಬಿಜೈ ಕಾಪಿಕಾಡ್ ಬಳಿಯ ದಡ್ಡಲ್ ಕಾಡು ಬಳಿ ಇಂದು ಬೆಳಗಿನ ಜಾವ ಈ ದರೋಡೆ ನಡೆದಿದೆ. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂದು ಮುಂಜಾನೆ ಸುಮಾರು 3:30 ಸುಮಾರಿಗೆ ಈ ದರೋಡೆ ಕೃತ್ಯ ನಡೆದಿದೆ. ಕಿಟಕಿಯ ಸರಳು ತುಂಡರಿಸಿ ಮನೆ ಹೊಕ್ಕ ದರೋಡೆಕೋರರು ಮನೆಯಲ್ಲಿದ್ದ ವೃದ್ಧರನ್ನ ಕೂಡಿ ಹಾಕಿ ಹಲ್ಲೆ ನಡೆಸಿ ದರೋಡೆ ಮಾಡಿ ಬಳಿಕ ಮನೆಯ ಮಾಲೀಕರ ಕಾರಿನೊಂದಿಗೆ ಪರಾರಿಯಾಗಿದ್ದಾರೆ. ಹಲ್ಲೆಯಿಂದ ಮನೆ ಮಾಲೀಕ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಂಡದಲ್ಲಿ 4 ದರೋಡೆಕೋರರು ಇದ್ದರೆಂದು ತಿಳಿದು ಬಂದಿದೆ. ಈ ಮನೆಯಲ್ಲಿ ವೃದ್ಧರಿದ್ದು ಅವರ ಮಕ್ಕಳು ವಿದೇಶದಲ್ಲಿದ್ದಾರೆ. ಮನೆಯವರಿಗೆ ಮಾರಕಾಯುಧ ತೋರಿಸಿ ಹಲ್ಲೆ ನಡೆಸಿ ಬೆದರಿಸಿ ದರೋಡೆ ಕೃತ್ಯ ನಡೆಸಿದ್ದಾರೆ. ಬಳಿಕ ಮನೆಯ ಕಾರಿನ ಕೀ ಪಡೆದು ಆ ಕಾರಿನಲ್ಲಿ ಉಡುಪಿಯತ್ತ ತೆರಳಿದ್ದಾರೆ. ಹೆಜಮಾಡಿ ಟೋಲ್ ಗೇಟ್ ಸಮೀಪ ಕಾರು ನಿಲ್ಲಿಸಿ ಪರಾರಿಯಾಗಿದ್ದಾರೆ. ಊರ ಪೊಲೀಸರು, ಹಿರಿಯ ಅಧಿಕಾರಿಗಳು, ಬೆರಳಚ್ಚು ತಜ್ಞರು ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಮುಲ್ಕಿ ಪೊಲೀಸರು ಕಾರನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನೆ ನಡೆದ ಬೆನ್ನಲ್ಲೇ ಪೊಲೀಸರು ದರೋಡೆಗೈದ ಮನೆಯ ಸುತ್ತಮುತ್ತ ರಸ್ತೆ ಹೆದ್ದಾರಿಯ ಸಿಸಿ ಕ್ಯಾಮೆರಾಗಳನ್ನು ಶೋಧ ನಡೆಸಿದ್ದಾರೆ. ಕೊಟ್ಟಕಣಿ ರೋಡಲ್ಲಿ ನನ್ನ ತಂಗಿ ಅಮ್ಮ ಇಲ್ಲಿ ಇವತ್ತು ಬೆಳಗ್ಗೆ 1:49 ಕಿಟಕಿಯ ಸರಳನ್ನು ಕಟ್ ಮಾಡಿ ಅದರಿಂದ ಒಳಗೆ ಬಂದು ಬೆಡ್ರೂಮಿಗೆ ಹೋಗಿ ಅವರಿಗೆ ನನ್ನ ತಂಗಿಯ ಕಾಲಿಗೆ ಮತ್ತು ಚೆಸ್ಟಿಗೆ 1-2 ಪೆಟ್ಟು ಹೊಡೆದಿದ್ದಾರೆ. ನನ್ನ ಭಾವನೆ ಬಿಟ್ಟ ಮೆಂಡ ಅವರ ಕಾಲಿಗೆ ಕೊಡ್ತಾರೆ, ತುಂಬ ಫಿಟ್ಟಾಗಿದೆ, ಲೆಕ್ಚರ್ ಆಗಿದೆ, ಸ್ಕ್ಯಾನಿಂಗಲ್ಲಿ ಇದ್ದಾರೆ. ಮತ್ತು ಈಗ ಇನ್ನೊಬ್ರು 20 ಬರಲಿಲ್ಲ ನೋಡಿ, ತುಂಬ ರಕ್ತ ಎಲ್ಲ ಮನೆಯವರಿಗೆ ಫುಲ್ಲು ರಕ್ತ ಎಲ್ಲ ಇದೆ. ಪೂರ್ವ ಪೊಲೀಸ್ನವರು ಇದ್ದಾರೆ ಮನೆಯಲ್ಲಿ ಇದ್ದಾರೆ, ಎಲ್ಲ ಗುರುವಾಯ್ ಸಾಯಿ ಬಂದಿದ್ದಾರೆ. ಮುಂದಿನ ಸ್ವಲ್ಪ ಆಮೇಲೆ ನೋಡಿ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ನೋಡಿ.